ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಗುಂಡ್ಲುಪೇಟೆ ತಾಲೂಕು ತೇರಕನಂಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ ಎನ್ನುವ ಆರೋಪದಡಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿ ಕಾಯಂ ವೈದ್ಯರನ್ನ ನೇಮಿಸಿದ್ದಾರೆ. ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೇರಕನಂಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ ಅನ್ನುವ ಆರೋಪದಡಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿ ಕಾಯಂ ವೈದ್ಯರನ್ನ ನೇಮಿಸಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ. ಭಾನುವಾರ ಅಷ್ಟೇ ಎದೆ ನೋವಿಂದ ರೋಗಿಯೊಬ್ಬರು ಸಾವನ್ನಪ್ಪಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಹಿನ್ನೆಲೆ ಇಂದು ಕಾಯಂ ವೈದ್ಯರನ್ನ ನೇಮಿಸಿದೆ ಇಲಾಖೆ. ನೋಡಿ, ರೋಗಿಯು ಈ ಹಿಂದೆ ಕೂಡ ರೋಗಿ ಬಂದಿರುತ್ತೆ, ಎದೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಬಂದಿರ್ತಾರೆ. ಆಸ್ಪತ್ರೆಗೆ ಬಂದಾಗ ನರ್ಸ್ ಕೂಡ ಅವರನ್ನ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿದ ನಂತರ ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಅದಾದ ನಂತರ 10 ನಿಮಿಷದೊಳಗೆ ರೋಗಿಯು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಾರೆ. ಇಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆ, ಆಂಬ್ಯುಲೆನ್ಸ್ ಚಾಲಕ ಇರೋದಿಲ್ಲ, ಆಸ್ಪತ್ರೆ ಇದೆ ಆದ್ರೆ ವೈದ್ಯರು ಇರೋದಿಲ್ಲ, ಚಿಕಿತ್ಸೆ ಕೊಡಕ್ಕೆ ವೈದ್ಯರು ಇರೋದಿಲ್ಲ. ಇನ್ನು ಬೇರೆ ಚಿಕಿತ್ಸೆ ಅಂದ್ರೆ ಬೇರೆ ಕಡೆಗೆ ಅವರನ್ನ ಸ್ಥಳಾಂತರಿಸಬೇಕು ಅಂತಂದ್ರೆ ಅಲ್ಲಿ ಚಾಲಕ ಇರಲ್ಲ ಆಂಬ್ಯುಲೆನ್ಸ್ ಗೆ. ತೇರೆ ನಮ್ಮ ಆಸ್ಪತ್ರೆಯಲ್ಲಿ 3 ಮಂದಿ ನರ್ಸರು ಹಾಗೂ ವೈದ್ಯರನ್ನ ಲಭ್ಯವಿರುವಂತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತೇರೆ ನಮ್ಮಲ್ಲಿ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿ ವಿಶ್ವೇಶ್ವರಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಇಲ್ಲಿ ಕಾಯಂ ವೈದ್ಯರನ್ನ ನೇಮಿಸಿದ್ದಾರೆ. ಇದೀಗ ನೆನ್ನೆ ಕೂಡ ಶವವನ್ನ ಆಸ್ಪತ್ರೆಯ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿರ್ತಾರೆ. ಇಲ್ಲಿ ಆಸ್ಪತ್ರೆ ಇದೆ, ವೈದ್ಯರಿಲ್ಲ, ಆಂಬ್ಯುಲೆನ್ಸ್ ಇದೆ, ಆಂಬ್ಯುಲೆನ್ಸ್ ಚಾಲಕ ಇಲ್ಲ, ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಇಲ್ಲ ಅಂತ ರೋಗಿಯ ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ಶವವನ್ನ ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿ ತೇರಕನಾಂಬಿಯಲ್ಲಿ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಯನ್ನ ಆಗದಂತೆ ನಾವು ಎಚ್ಚೆತ್ತುಕೊಳ್ತೀವಿ ಅನ್ನೋದು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಿಬ್ಬಂದಿಗಳಾಗಲಿ ಯಾವುದೇ ಲೋಪದೋಷ ಮಾಡಿಲ್ಲ. ಅನಿರೀಕ್ಷಿತವಾಗಿ ನಮ್ಮ ನರ್ಸಿಂದಾಗಿ ತೊಂದರೆ ಆಗಿದೆ. ಆ ನರ್ಸ್ ಏನಾದ್ರು ಸಿಬ್ಬಂದಿ ಬಂದಿದ್ರೆ ನಮ್ಮ ಹುಡುಗರು ನಾವು ಉಳಿಸ್ಕೋಬಹುದಾಗಿತ್ತು. ನಮ್ಮ ಮನದೃಷ್ಟಿಯಿಂದ ನಾವು ಹೋರಾಟ ಮಾಡದೆ ವಸ್ತು ಯಾವುದೇ ವ್ಯಕ್ತಿಗಳಾಗ್ಲಿ, ಡಿ ಎಚ್ ಓ ಆಗ್ಲಿ ಡಾಕ್ಟರ್ ಮೇಲೆ ಆಗ್ಲಿ ನಮ್ಗೆ ಯಾವುದೇ ದ್ವೇಷ ಇಲ್ಲ. ಆಸೆ ಏನಪ್ಪ, ನಮ್ಮ ಹುಡುಗ ತೊಂದರೆ ಇತ್ತಲ್ಲ, ಆಟೋ ಯೂರೆಂಟ್ ಸಿಕ್ಕಿದ್ರೆ ಬದುಕಬೇಕಂತ ಅನ್ನೋ ಆಸೆ ಇದೆ. ನಾವು ನಿನ್ನೆ ದಿನ ಸ್ವಲ್ಪ ನಿಮ್ಮನ್ನ ಬೇಡಿಕೆ ಇಟ್ಟಿದ್ದೋ, ನಿಮ್ ಬೇಡಿಕೆ ಸ್ಪರ್ಶಿದ್ರಿ, ಮುಂದೆ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ವೈದ್ಯಾಧಿಕಾರಿಗಳವ್ರಿಗೆ ಕರೆಕ್ಟ್ ಆಗಿ ತಾಕೀತ್ ಮಾಡೋರ ಮುಂದೆ ಅದು ಆಗುತ್ತ. ಅದರಿಂದ ಆ ಸನ್ನಿವೇಶದಲ್ಲಿ ಏನೋ ಒಂದು ಸಣ್ಣ ತೊಂದರೆ ಆಯಿತು.
ಅದನ್ನ ಬಿಡ್ಬಿಡ್ರ ಇದನ್ನ ಅವ್ರ ಮೇಲೆ ಯಾರ ಮೇಲೂ ಹೊಣೆ ಹಾಕಿಲ್ಲ. ಈಗ ನಮ್ಮ ಸೌಕರ್ಯಗಳು ಬೇಡಿಕೆಗಳು ಏನಿದೆ ಅದನ್ನ ಅವ್ರ ಮುಂದೆ ನಾವು ಹಾಕಿದ್ವಿ. ಅದು ಸರ್ಕಾರದ ಲೆವೆಲ್ಲಿ ಅಂತಂತವಾಗಿ ಅದನ್ನ ಗ್ಯಾರಂಟಿಯಾಗಿ ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟರ. ಆ ಭರವಸೆ ನಂಬಿಕೊಂಡು ನಾವು ಕಾಯ್ತಾ ಇರ್ತೀವಿ. ನಮ್ದು ಏನು ಅಭ್ಯಂತರ ಇಲ್ಲ, ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ಬರ್ತದೆ. ಅವರು ಬರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಹೋಗ್ತಾರೆ. ಬೆಳಿಗ್ಗೆ 9 ಗಂಟೆ 10 ಗಂಟೆ ಬರ್ತಾರೆ, ಸಂಜೆ 5 ಗಂಟೆವರೆಗೆ ಇರ್ತಾರೆ, 5-5:30 ಇರ್ತಾರೆ. ಆ ಡಾಕ್ಟರ್ ಮಧ್ಯದಿಂದನೂ ಬರ್ತಿದ್ದಾರೆ. ಓಕೆ, ನಾವು ಇಲ್ಲಿ ಪ್ರಾಬ್ಲಮ್ ಅಂತ ಗೊತ್ತಾದ ತಕ್ಷಣನೇ ನಾನು ಇಲ್ಲಿಗೆ ಹಾಕಿದ್ದೀನಿ. ಜೊತೆಗೆ ಮತ್ತೆ ಒಬ್ಬ ಲೇಡಿ ಡಾಕ್ಟರ್ ಹಾಕಿದ್ದೀನಿ. ಅಂದ್ರೆ ಅವರು ಮಂಗಳವಾರ ಬರ್ತಾರೆ ಮತ್ತೆ ಗುರುವಾರ ಬರ್ತಾರೆ. ಇವರು ಹರೀಶ್ 3 ದಿವಸ ಇರ್ತಾರೆ. ಇವರು ಡಾಕ್ಟರ್ ಮತ್ತೆ ಇನ್ನೊಬ್ಬ ಹರೀಶ್ ಅಂತಿದ್ದಾರೆ. ಅವರು 3 ಜನ ಡಾಕ್ಟರ್ಗಳು ಇಲ್ಲಿ ಹಾಕಿದ್ದೀನಿ. ಯಾವುದೇ 24/7 PHCಯಲ್ಲಿ ಎಲ್ಲೂ ಇಷ್ಟು ಫೆಸಿಲಿಟೀಸ್ ಇಲ್ಲ. ಕರೆಕ್ಟ್ ನಂಬರ್ಗೆ ಎಷ್ಟು ಇದ್ದಷ್ಟು ಫೆಸಿಲಿಟೀಸ್ ಎಲ್ಲೂ ಇಲ್ಲ ಹೇಳ್ಬೇಕು. ಮತ್ತೆ 3 ಜನ ಡಾಕ್ಟರು, 3 ಜನ ಸ್ಟಾಫ್ ನರ್ಸ್ ಇಲ್ಲಿ ಇರೋದು. 3 ಜನ ಸ್ಟಾಫ್ ನರ್ಸ್ ಫುಲ್ ಸ್ಕಿಲ್ಡ್ ಅವರು. ನೀವು ಎಂಥ ಯಾರಿಗೆ ಬಂದರೂ ಅವರೇ ನಿತ್ಕಂಡಿದ್ ಮಾಡ್ತಾರೆ. ಅಂತ ಸ್ಕಿಲ್ಡ್ ಅವರು ಸ್ಟಾಫ್ ನರ್ಸ್ಗಳು ಇದಾರೆ ಇಲ್ಲಿ. ಅಷ್ಟು ಫೆಸಿಲಿಟೀಸ್ ಇದ್ದು ನಿನ್ನೆ 10 ನಿಮಿಷ ಬರ್ತಾರೆ ಡಾಕ್ಟರ್, ನನಗೆ ಒಂಥರ ಜೀವ ನಿಂತಂಗೆ ಆಗ್ಬಿಡ್ತೀನಿ. ತುಂಬಾ ಬೇಜಾರಾಗುತ್ತೆ. ಏನಾಗ್ತದ ಆ ಹುಡುಗ ಬರ ಟೈಮಲ್ಲಿ ಡಾಕ್ಟರ್ ಸರ್ ಅದು ಏನಾಗಿದೆ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ನಡೆದಿರೋ ವಿಷಯ ಓಪನ್ ಆಗಿರಲಿಲ್ಲ. ಬೇರೆಯವ್ರು ಇದ್ದರು, ಆ ಹುಡುಗ ಬರ ಟೈಮ್ಲಿ ಡಾಕ್ಟರ್ ಇರಲಿಲ್ಲ. ನಮ್ಮ ಸಿಸ್ಟರ್ ಬಂದು ಚೆಕಪ್ ಮಾಡೋದ, ಚೆಕಪ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆಯಪ್ಪ ಗುಣಗಳ ತಗೊಂಡ್ರಿ ಅಂತ ಹೇಳೋರ. ಹೇಳ್ಬೇಕಾದ್ರೆ ಆಂಬುಲೆನ್ಸ್ಗೆ ಫೋನ್ ಮಾಡಿದೆ, ಆಂಬುಲೆನ್ಸ್ ಡ್ರೈವರು ನಾವು ಹೊರಗಡೆ ಇದ್ದೀನಿ ಬರೋಕ್ಕಾಗಲ್ಲ, 1 ಗಂಟೆ ಆಯ್ತು ಅಂತ ಹೇಳೋರ. ಪುನಃ ಅದಲ್ಲದೆ ಪುನಃ ಹಿಂದಗಡೆ ಸಿಬ್ಬಂದಿ ನರ್ಸು ಕೂತ್ಕೊತಾರಲ್ಲ, ಅವರಿಲ್ಲ ಸಿಬ್ಬಂದಿ ಇಲ್ಲ ಅಂತ ಹೇಳೋರ. ಇದೇ ಮೇನ್ ಪ್ರಾಬ್ಲಮ್. ಇಲ್ಲ ಅಂದ್ರೆ ಈಗ ಅಕಸ್ಮಾತ್ ಈಗ ಇಲ್ಲಿ ಲೇಡೀಸ್ ಸಿಸ್ಟರ್ ಏನೋ ಚೆಕ್ ಮಾಡಿದ್ರು, ಈಗ ಆಮ್ಲೆನ್ಸ್ ಚೆಕ್ ಸಿಕ್ಕಿ ಚೆಕ್ ತಗೊಂಡು ಹೋಗಿದ್ರ ಆ ಹುಡುಗ ಏನೋ ಒಂದು ಏನಾಗಿದೆ, ಒಂದು ಒಳ್ಳೇದಾಗೋ ಕೆಟ್ಟದಾಗೋ ಸರ್. ಸ್ಟಾಫ್ ನರ್ಸ್ ಇವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅದೇನಾಗಿದೆ, ECG ಮಾಡ್ತಾ ಇದಾರಲ್ವ, ಅದು ECG ಇದು ಒಂದು ಅವ್ರದ್ದು ಡಿಕ್ಲೇರ್ ಆಗಿದೆ, ಬರ್ತಾ ಇಲ್ಲ ಅಂತ ಕರೆಂಟ್ ಆಗಿ. ಅಂದ್ರೆ ಅವ್ರದ್ದು ಹಾರ್ಟ್ದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ. ಸೊ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅವರು ಯಾವುದೇ ಕಾರಣಕ್ಕೂ ಸ್ಟಾಫ್ ನರ್ಸ್ಗಳು ಡಿಕ್ಲೇರ್ ಮಾಡೋಂಗಿಲ್ಲ, ಡೆತ್ ಆಗಿದೆನೋ ಏನಾಗಿದೆ ಅಂತ ಡಿಕ್ಲೇರ್ ಮಾಡಬಾರ್ದು. ಅವರ ಡಾಕ್ಟ್ರೆ ಬಂದು ಮಾಡಬೇಕು. ಅದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇರಿ, ಬಂದು 5 ನಿಮಿಷ ಅವ್ರಿಗೆ ಫೋನ್ ಮಾಡಿ 10 ನಿಮಿಷದಾಗ ಡಾಕ್ಟ್ರ್ ಇಲ್ಲಿದ್ದಾರೆ. ಸರ್ ಅವರು ನೀವು ಫೋನ್ ಮಾಡೋಷ್ಟರಲ್ಲಿ ಇವರು ಹುಡುಗ ಬಂದು ಗಾಡಿ ಬಂದು ಗಾಡಿ ಫೋನ್ ಮಾಡಿ ಅಲ್ಲಿ ಫೋನ್ ಮಾಡಿ ಇಲ್ಲಿ ಫೋನ್ ಮಾಡಿ ಏನಾಗುತ್ತೆ, ಅವ್ರ ಬಾಡಿ ಕ್ಲೋಸು ಅವಾಗಲೇ ನಮ್ಮ ಹುಡುಗರು ಹೇಳೋದಲ್ಲ ಅವಾಗಲೇ ಕ್ಲೋಸು ಅಂದ್ರೆ ಏನಂದ್ರೆ ಆಂಬುಲೆನ್ಸ್ ಆಫ್ ಸ್ಪೀಡ್ ಅಲ್ಲಿ ಇದ್ದಿದ್ರೆ ಅನುಕೂಲ ಅನನುಕೂಲ ಆಗೋದು ಸ್ವಲ್ಪ. ಹೆಂಗೆ ನಿಮ್ಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಗುಂಡ್ಲುಪೇಟೆ ತಾಲೂಕಿನ ತೇರಕಣಂಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ ಅನ್ನೋ ಆರೋಪದಡಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿ ಇದೀಗ ಕಾಯಂ ವೈದ್ಯರನ್ನ ನೇಮಿಸಿದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಟ್ವಿ. ಹಾಗೆ ಆಸ್ ನೌ ಪ್ರೆಸೆಂಟ್ ಏನ್ ನಡೀತಾ ಇದೆ ಆಸ್ಪತ್ರೆಯಲ್ಲಿ, ಸ್ಥಿತಿಗತಿಗಳು ಹೇಗಿದಾವೆ, ಎಷ್ಟು ಜನರನ್ನ ನೇಮಕ ಮಾಡಿಕೊಂಡ್ರು? ಯಶ್ವಿತಾ, ಭಾನುವಾರ ತಾನೇ ನಾವು ಒಂದು ಸುದ್ದಿಯನ್ನು ಪ್ರಕಟ ಮಾಡಿದ್ವಿ. ಗುಂಡ್ಲುಪೇಟೆ ತಾಲೂಕು ತೆರಕನಂಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಇದರಲ್ಲಿ ಒಬ್ಬ ರೋಗಿ ಒಂದು ಎದೆ ನೋವು ಅಂತ ಆಸ್ಪತ್ರೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವ್ರು ವೈದ್ಯರಿಲ್ಲ ಅನ್ನೋ ಒಂದು ಇದರಲ್ಲಿ ಅವರು ವಾಪಸ್ ಬರ್ತಾರೆ. ಮತ್ತೆ ಇನ್ನೊಂದು, ನಾನು ಆಸ್ಪತ್ರೆಗೆ ತೆರಳಬೇಕಾದ್ರೆ ಅವ್ರಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಿರೋದ್ರಲ್ಲ, ಅದರಿಂದಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಇದು ಈ ಕುರಿತ ಈ ಘಟನೆ ನಡೆದ ಸಂದರ್ಭದಲ್ಲಿ ಪೋಷಕರು ಮತ್ತೆ ಸ್ಥಳೀಯ ಏನು ಜನಗಳಿದ್ರೆ ಅವರು ರಸ್ತೆ ತಡೆ ನಡೆಸಿ ಒಂದು ಪ್ರತಿಭಟನೆಯನ್ನ ಕೊಟ್ಟರೆ. ಈ ಕುರಿತಂತೆ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇದೆ, ಮತ್ತೆ ಯಾರ ಚಾಲಕರಿಲ್ಲ, ಮತ್ತೆ ಆಸ್ಪತ್ರೆ ಮಾತ್ರ ಇದೆ, ವೈದ್ಯರಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಸುದ್ದಿ ಸ್ಪಷ್ಟವಾಗಿ ಬಿತ್ತರವಾಯಿತು. ಅಲ್ಲಿ ಮೊನ್ನೆ ಭಾನುವಾರ ಈಗ ಏನು ಮಹೇಶ್ ಅನ್ನೋ ವ್ಯಕ್ತಿ ಯಾರು ತೀರ್ಕೊಂಡ್ರು, ಅವ್ರು ಹೋದಾಗ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಅಲ್ಲಿ ಆಂಬುಲೆನ್ಸ್ ಚಾಲಕ ಇರಲಿಲ್ಲ. ಅವರು ಇವಾಗ ಏನು ಅವರು ಏನು ಅವ್ರ ಏನು ಕುಟುಂಬ ಕಲ್ಯಾಣ ಅಧಿಕಾರಿಗಳು DSO ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿರೋ ಹಾಗೆ, ಅಲ್ಲಿ ಆಂಬುಲೆನ್ಸ್ ಚಾಲಕರಿದ್ರು, ಆದ್ರೆ ಜೊತೆಗೆ ಹೋಗಕ್ಕೆ ನರ್ಸ್ ಇಲ್ಲದ್ರಿಂದ ಆತರ ಪ್ರಾಬ್ಲಮ್ ಆಗಿದೆ, ವಿಳಂಬ ಆಗಿದೆ. ಆ ನರ್ಸ್ ಅವ್ರನ್ನ ಪರಿಶೀಲನೆ ಮಾಡಿ ವೈದ್ಯಾಧಿಕಾರಿಗಳಿಗೆ ತಿಳಿಸಿದ ನಂತರವಾಗಿ ಅವ್ರು ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸ್ಪಾಟ್ ಅಲ್ಲೇ ಅವ್ರಿಗೆ ಉಸಿರಾಟ ನಿಂತೋಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಜನಗಳು ಒಪ್ಪಕ್ಕೆ ತಯಾರಿಲ್ಲ ಅಂತ. ಅಲ್ಲ, ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಕೂಡ ಏನೆಲ್ಲ ಭರವಸೆಯನ್ನ ಕೊಟ್ಟರು? ಡಾಕ್ಟರ್ ವಿಶ್ವಾಸ್ ಅವರು ನಿನ್ನೆ ಅಷ್ಟೇ ಭೇಟಿ ನೀಡಿ ಆಸ್ಪತ್ರೆಗೆ ಅಲ್ಲಿ ಏನು ಕೊರತೆ ಇದೆ ಪರಿಶೀಲನೆ ನಡೆಸಿ ಅಲ್ಲಿಗೆ ಕಾಯಂ ವೈದ್ಯರು ಅಂದ್ರೆ ನೋಡಿ 3 ಜನ ನರ್ಸ್ಗಳು ಮತ್ತೆ 3 ಜನ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಈಗ ಅಲ್ಲಿ ಏನು ಸ್ಟಾಫ್ ನರ್ಸ್ ಇಲ್ಲ ಎಂಬ ಕಾರಣಕ್ಕೆ ಏನು ಘಟನೆ ನಡೆದಿದೆ,
ಅದು ಇನ್ನು ಮುಂದಿನ ದಿನಗಳಲ್ಲಿ ಅದು ನಡೆಯೋದಿಲ್ಲ. ಆ ರೀತಿಯಾಗಿ ನಾವು ಎತ್ತರ ವಹಿಸ್ತೀವಿ. ಅಲ್ಲಿ ಕಾಯಂ ವೈದ್ಯರಾಗಿ ಮೂರು ದಿನ ನೇಮಿಸ್ತಾ ಇದೀವಿ. ಅವರು ಟೂ ಡೇಸ್ ಮತ್ತೆ ಎರಡು ದಿನಕ್ಕೊಬ್ರು ಮೂರ್ದಿನಕ್ಕೊಬ್ರು ಈ ರೀತಿ ಬಂದು ಅಲ್ಲಿ ರೆಗ್ಯುಲರ್ ಆಗಿ ವೈದ್ಯರು ಇರ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಹ ಅಲ್ಲಿ ವೈದ್ಯರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಸ್ಮಿತಾ. ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಇಲ್ಲಿ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಘಟನೆಗಳು ಆಗದಂತೆ ನಾವು ಎಚ್ಚೆತ್ತುಕೊಳ್ತೀವಿ. ಹಾಗೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಇರುತ್ತೆ, ವೈದ್ಯರು ಕಾಯಂ ವೈದ್ಯರು ಕೂಡ ಇರ್ತಾರೆ, ಹಾಗೆ ಆಂಬ್ಯುಲೆನ್ಸ್ ಜೊತೆಗೆ ಚಾಲಕ ಕೂಡ ಇರ್ತಾನೆ. ತೆರಕನಾಂಬಿಯಲ್ಲಿ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ.